ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿರುವ ಎಲ್ಐಸಿ ಸುಭದ್ರವಾಗಿದ್ದು ಯಾವುದೇ ಆತಂಕ ಬೇಡವೆಂದು ಎಲ್ಐಸಿ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಭಾರತೀಯ ಜೀವ ವಿಮಾವು ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಇಲ್ಲಿಯವರೆಗೂ 148,703 ಪಾಲಿಸಿಗಳನ್ನು ಪೂರ್ಣಗೊಳಿಸಿದ್ದು 518.10 ಕೋಟಿಯಷ್ಟು ಪ್ರಥಮ ಪ್ರೀಮಿಯರ್ ಹಣವನ್ನು ಸಂಗ್ರಹಿಸಿರುತ್ತದೆ. ತುಮಕೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಶಾಖೆಗಳಿಂದ 51,878 ಪಾಲಿಸಿಗಳನ್ನು ಪೂರ್ಣಗೊಳಿಸಿದ್ದು 72.44 ಕೋಟಿಯಷ್ಟು ಪ್ರಥಮ ಪ್ರೀಮಿಯಂ ಹಣವನ್ನು ಸಂಗ್ರಹಿಸಿರುತ್ತದೆ ಎಂದು ಎಲ್ಐಸಿಯ ಬೆಂಗಳೂರು ವಿಭಾಗದ ಸೀನಿಯರ್ ಡಿವಿಷನ್ ಮ್ಯಾನೇಜರ್ ಆಶೀಶ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇತ್ತೀಚೆಗೆ ಮಂಡಿಸಿದ ಕೇಂದ್ರ ಸರ್ಕಾರದ ಆಯವ್ಯಯ ಮುಂಗಡ ಪತ್ರದಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಭಾರತೀಯ ಜೀವ ವಿಮಾ ನಿಗಮದಲ್ಲಿನ ಸರ್ಕಾರಿ ಸ್ವಾಮ್ಯದ ಬಂಡವಾಳವನ್ನು ಆರಂಭಿಕ ಸಾರ್ವಜನಿಕ ಕೊಡುಗೆಯಲ್ಲಿ ತೊಡಗಿಸಲಿ ಎಂದು ಘೋಷಿಸಿರುತ್ತಾರೆ ಎಂದರು. ಆರಂಭಿಕ ಸಾರ್ವಜನಿಕ ಕೊಡುಗೆಯು ನಂತರವೂ ಭಾರತೀಯ ಜೀವ ವಿಮಾ ನಿಗಮವು ಸರ್ಕಾರಿ ಸ್ವಾಮ್ಯದ ಸಾರ್ವಜನಿಕ ಸಂಸ್ಥೆಯಾಗಿದ್ದು ಸರ್ಕಾರದ ಒಡೆತನದಲ್ಲಿಯೇ ಮುಂದುವರಿಯುವುದಾಗಿಯೂ ಅಧಿಕೃತ ಮಾಹಿತಿಯನ್ನು ನೀಡಿರುತ್ತದೆ ಎಂದು ಆಶೀಶ್ ಕುಮಾರ್ ಹೇಳಿದರು. ಭಾರತೀಯ ಜೀವ ವಿಮಾ ನಿಗಮವು 30 ಕೋಟಿಗೂ ಹೆಚ್ಚಿನ ಪಾಲಿಸಿದಾರರನ್ನು ಹೊಂದಿದ್ದು 108,684 ಉದ್ಯೋಗಿಗಳು ಮತ್ತು 11,79,829 ಪ್ರತಿನಿಧಿಗಳು ಕ್ಷಮತೆ ಹಾಗೂ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದು ಸಾರ್ವಜನಿಕರ ಮತ್ತು ಪಾಲಿಸಿದಾರರ ಹಿತಾಸಕ್ತಿ ಹಾಗೂ ಅವರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದೆ ಎಂದರು. ಆಲ್ರೆಡಿ ಎಲ್ಐಸಿ ಆಫ್ ಇಂಡಿಯಾ ಆಸ್ ಎ ಹೋಲ್ ಹ್ಯಾಸ್ ಕ್ರಾಸ್ ದ ಲಾಸ್ಟ್ ಇಯರ್ ಮಾರ್ಚ್ ಫಿಗರ್ 1 month ahead. We have crossed the last year March figure on so many parameters. This year, our pension and group scheme vertical has created a record by crossing the 1 lakh crore premium mark. And side by side, our Bangalore Division 1, that is also one of the premier divisions of the country, is also doing very well on the new business front as well as on the claim settlement front. Very recently, 1 week back, our division achieved the annual single premium budget of 360 crores. ಭಾರತೀಯ ಜೀವ ವಿಮಾ ನಿಗಮವು 31 ಕೋಟಿಯಷ್ಟು ಮೌಲ್ಯದ ಸ್ವತ್ತುಗಳನ್ನು ಹೊಂದಿದ್ದು 28 ಕೋಟಿಯಷ್ಟು ಮೊತ್ತದ ಲೈಫ್ ಫಂಡ್ ಹೊಂದಿ ಸದೃಢವಾಗಿರುತ್ತದೆ. ಇದಲ್ಲದೆ ಭಾರತೀಯ ಜೀವ ವಿಮಾ ನಿಗಮವು ಸಾಮಾಜಿಕ ಕಳಕಳಿಯ ದೃಷ್ಟಿಯಿಂದ ಕುಡಿಯುವ ನೀರು, ವಿದ್ಯುತ್, ರಸ್ತೆ ಹಾಗೂ ರೈಲ್ವೆ, ಗೃಹ ನಿರ್ಮಾಣ ಮುಂತಾದ ಯೋಜನೆಗಳಲ್ಲಿ ಗರಿಷ್ಠ ಪ್ರಮಾಣದ ಹೂಡಿಕೆ ಮಾಡುತ್ತಿದೆ. ಅಲ್ಲದೆ ಹಲವಾರು ಕೇಂದ್ರ ಸರ್ಕಾರದ ಸಾರ್ವಜನಿಕ ಯೋಜನೆಗಳಲ್ಲಿಯೂ ಹೂಡಿಕೆ ಮಾಡಿದ್ದು ಜನರ ಹಣ ಜನರಿಗಾಗಿ ಎಂದು ರುಜುವಾತು ಮಾಡಿದೆ ಎಂದು ಹೇಳಿದರು. ಮತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ 6 ಮೇನ್ ಬ್ರಾಂಚಸ್ಸು ಮತ್ತು ಒಂದು 5 ಸೆಟಲೈಟ್ ಬ್ರಾಂಚಸ್ಸು ಇದನ್ನು ಒಳಗೊಂಡಿದೆ. ಸ್ನೇಹಿತರೆ, ನಮ್ಮ ಬೆಂಗಳೂರು ವಿಭಾಗ ಕಳೆದ ಸುಮಾರು ವರ್ಷಗಳಿಂದ ಕೂಡ ಒಳ್ಳೆಯ ವ್ಯವಹಾರವನ್ನು ಮಾಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಈ ಆರ್ಥಿಕ ವರ್ಷದಲ್ಲಿ ಕಳೆದ ವರ್ಷ ನಾವೇನು ಎಲ್ಲಿವರೆಗೂ ವ್ಯವಹಾರ ಸಂಪೂರ್ಣವಾದಂಥ ವರ್ಷದಲ್ಲಿ ಮಾಡಿದಂಥ ವ್ಯವಹಾರವನ್ನು ಈಗಾಗಲೇ ನಾವು ಮಾಡಿ ಪೂರೈಸಿದ್ದೀವಿ. ಸೊ ಆ ಒಂದು ದಿಕ್ಕಿನಲ್ಲಿ ಅದರ ಒಂದು ವಿವರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಕ್ಕಂಥ ಒಂದು ದಿಕ್ಕಿನಲ್ಲಿ ಇವತ್ತಿನ ಒಂದು ಗೋಷ್ಠಿಯನ್ನು ಕರೆದಿದ್ದೀವಿ. ಇಲ್ಲಿವರೆಗೂ ನಮ್ಮ ಬೆಂಗಳೂರು ವಿಭಾಗದಲ್ಲಿ ನೋಡೋದಾದರೆ ಸುಮಾರು 158,000 ಪಾಲಿಸಿಗಳನ್ನು ನಾವು ಈ ಆರ್ಥಿಕ ವರ್ಷ ಇಲ್ಲಿವರೆಗೂ ಮಾರಾಟ ಮಾಡಿದ್ದೀವಿ. ಅದರಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ಒಂದು ವ್ಯಾಪ್ತಿಯಲ್ಲಿ ನೋಡೋದಾದರೆ ಸುಮಾರು 52,000 ಪಾಲಿಸಿಗಳು ಈ ನಮ್ಮ ತುಮಕೂರು ಜಿಲ್ಲೆಯಿಂದಲೇ ಬಂದಿದೆ. ಒಟ್ಟಾಗಿ ನಾವು ಇಲ್ಲಿವರೆಗೂ ಮಾರಾಟ ಮಾಡಿರ್ತಕ್ಕಂಥ ಒಂದು ಒಟ್ಟು ಪಾಲಿಸಿಗಳಿಂದ ನಾವು ಇಲ್ಲಿವರೆಗೂ ಸಂಗ್ರಹ ಮಾಡಿರ್ತಕ್ಕಂಥ ಪ್ರೀಮಿಯಂ ಈ ಆರ್ಥಿಕ ವರ್ಷದಲ್ಲಿ ಸುಮಾರು 530 ಕೋಟಿಯಷ್ಟು ಪ್ರೀಮಿಯಮನ್ನು ನಾವು ಈ ಆರ್ಥಿಕ ವರ್ಷದಲ್ಲಿ ಸಂಗ್ರಹ ಮಾಡಿದ್ದೀವಿ ಸ್ನೇಹಿತರೆ. ಅದರಲ್ಲೂ ಕೂಡ ಈ ಸಿಂಗಲ್ ಪ್ರೀಮಿಯಂ ಅಂತ ಏನು ನಾವು ಕರಿತೀವಿ, ತಾವೆಲ್ಲ ಹೆಸರು ಕೇಳಿರ್ತೀರಿ, ಜೀವನ್ ಶಾಂತಿ ಅಂತಕ್ಕಂಥದ್ದು ಇರ್ಬೋದು ಅಥವಾ ಸಿಂಗಲ್ ಪ್ರೀಮಿಯಂ ಎಂಡೋಮೆಂಟ್ ಅಂತಕ್ಕಂಥದ್ದು ಇರ್ಬೋದು, ಇವುಗಳಿಂದ ಸಂಗ್ರಹ ಮಾಡಿರ್ತಕ್ಕಂಥ ಪ್ರೀಮಿಯಮ್ ನಾವೊಂದು ಗುರಿ ಹಾಕ್ಕೊಂಡಿದ್ವಿ. ನಮ್ಮ ವಿಭಾಗದಲ್ಲಿ ಸುಮಾರು 360 ಕೋಟಿಯಷ್ಟು ಪ್ರೀಮಿಯಮನ್ನು ಸಂಗ್ರಹ ಮಾಡಬೇಕು ಅಂತೇಳಿ. ಆದರೆ ಅದನ್ನು ನಾವು ಈ ಆರ್ಥಿಕ ವರ್ಷ ಮುಗಿಯೋದ್ರ ಒಳಗೇನೆ ಇಲ್ಲಿವರೆಗೂ ನಾವು 360 ಕೋಟಿಗಿಂತ ಹೆಚ್ಚಿನ ಪ್ರೀಮಿಯಮನ್ನು ಈ ಒಂದು ಸಿಂಗಲ್ ಪ್ರೀಮಿಯಂ ಅಂತ ಏನು ಹೇಳ್ತೀವೋ ಅದರಲ್ಲಿ ಸಂಗ್ರಹ ಮಾಡಿ ಒಂದು ನೂತನವಾದಂಥ ದಾಖಲೆಯನ್ನು ನಿರ್ಮಾಣ ಮಾಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಎಲ್ಐಸಿಯ ಬೆಂಗಳೂರು ವಿಭಾಗದ ಅಧಿಕಾರಿಗಳಾದ ಮುರಳೀಧರ್, ಮುಳಿ ಮನೋಹರ್, ಸ್ಥಳೀಯ ಶಾಖೆ ಮ್ಯಾನೇಜರ್ ಗಾಳಿಪ್ಪ ತಳವಾರ್ ಹಾಜರಿದ್ದರು. ತುಮಕೂರಿನಲ್ಲಿ ನಗರಸಭೆ ಮಾಜಿ ಉಪಾಧ್ಯಕ್ಷ ವಾಲಿಚಂದ್ರಯ್ಯ ಮಾಲೀಕತ್ವದ ಬಾಲಾಜಿ ವಾಯುಮಾಲಿನ್ಯ ತಪಾಸಣಾ ಕೇಂದ್ರವನ್ನು ಆರ್ಟಿಒ ರಾಜೂರವರು ಉದ್ಘಾಟಿಸಿದರು.
ತುಮಕೂರಿನ ಕೋತಿತೋಪಿನಲ್ಲಿ ನಗರಸಭೆ ಮಾಜಿ ಉಪಾಧ್ಯಕ್ಷ ವಾಲಿಚಂದ್ರಯ್ಯ ಮಾಲೀಕತ್ವದ ಬಾಲಾಜಿ ವಾಯುಮಾಲಿನ್ಯ ತಪಾಸಣಾ ಕೇಂದ್ರ ವಿದ್ಯುಕ್ತವಾಗಿ ಆರಂಭವಾಯಿತು. ತುಮಕೂರಿನ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ರಾಜುರವರು ಈ ವಾಯುಮಾಲಿನ್ಯ ತಪಾಸಣಾ ಕೇಂದ್ರವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಾರಿಗೆ ಅಧಿಕಾರಿ ರಾಜುರವರು, ತುಮಕೂರಿನಲ್ಲಿ ಈಗಾಗಲೇ 14 ವಾಯುಮಾಲಿನ್ಯ ಕೇಂದ್ರಗಳಿವೆ. ನಗರದಲ್ಲಿ ವಾಹನ ದಟ್ಟಣೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ವಾಯುಮಾಲಿನ್ಯ ಕೇಂದ್ರಗಳು ಇನ್ನೂ ಹೆಚ್ಚಾದರೆ ಒಳಿತೆಂದು ಹೇಳಿದರು. ಆಟೋ ದ್ವಿಚಕ್ರ ವಾಹನಗಳು ಸುಸ್ಥಿತಿಯಲ್ಲಿಡಲು ಆಗಾಗ್ಗೆ ವಾಹನಗಳ ರಿಪೇರಿ, ಆಯಿಲ್ ಬದಲಾವಣೆ ಸೇರಿದಂತೆ ವಿವಿಧ ರೀತಿಯಲ್ಲಿ ಪರೀಕ್ಷೆ ಮಾಡಿಸುತ್ತಿರಬೇಕೆಂದು ತಿಳಿಸಿದರು. ವಾಯುಮಾಲಿನ್ಯ ಕಾಪಾಡದ ವಾಹನಗಳಿಗೆ 3,000 ರು ದಂಡ ವಿಧಿಸಲಾಗುತ್ತಿದ್ದು, ಪ್ರತಿಯೊಬ್ಬರು ತಮ್ಮ ವಾಹನಗಳಿಗೆ ವಾಯುಮಾಲಿನ್ಯದ ಸರ್ಟಿಫಿಕೇಟ್ ಹೊಂದಿರಲೇಬೇಕೆಂದರು. ಇಷ್ಟು ದಿನ ಏನಪ್ಪ ಅಂದರೆ BS3 ಇತ್ತು, BS3 ಗೌರ್ಮೆಂಟ್ ಕ್ಯಾನ್ಸಲ್ ಮಾಡ್ತು, BS4 ಬಂತು, BS4 ಈಗ ಅದನ್ನು ಇದು ಮಾಡಿಬಿಟ್ಟು ಈಗ BS6 ಸೇಮ್ ಬಿಕಾಸ್ ಆಫ್ ದಟ್ ವಾಯುಮಾಲಿನ್ಯ ಕೇಂದ್ರದಿಂದಲೇ ಅವರು ಅದಕ್ಕೋಸ್ಕರ BS6 ಅವ್ರು ಅಳವಡಿಸಿಟ್ಟು ಇವತ್ತು ಪ್ರತಿಯೊಂದು ವಾಹನಕ್ಕೂ 1-4 ಇನ್ಸಿಸ್ಟ್ ಮಾಡ್ತಾಯಿದ್ದಾರೆ. ಅದು ಈಗ ನೆಕ್ಸ್ಟು ಅಂದರೆ ಬರ್ತಾ ಬರ್ತಾ ವಾಯುಮಾಲಿನ್ಯ ನಮ್ಮಲ್ಲಿ ಜಾಸ್ತಿ ಆಗೋ ಕಾರಣ ನಮ್ಮಲ್ಲಿ ಪರಿಣಾಮಕಾರಿಯಾಗಿ ನಮ್ಮಲ್ಲಿ ಎನ್ಫೋರ್ಸ್ಮೆಂಟನ್ನು ವಾಯುಮಾಲಿನ್ಯ ಕೇಂದ್ರದ ಬಗ್ಗೆ ನಡೀತಾ ಇದೆ. ಫೈನ್ಗಳು ಆಗ್ತಾಯಿದ್ದಾವೆ, ವಾಯುಮಾಲಿನ್ಯ 3,000 ದಂಡ ಇರೋದರಿಂದ ನಾವು ಎಲ್ಲರೂ ಅದಕ್ಕೆ ಎಲ್ಲ ಪ್ರತಿಯೊಂದು ಕಂಪಲ್ಸರಿ ವಾಯುಮಾಲಿನ್ಯ ನಾವು ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಒಳಿತು ಅಂತ. ಏಕೆಂದರೆ ಮುಂದೆ ನಮ್ಮ ಇವತ್ತು ಗರ್ಭಿಣಿಯರಿಗಿರ್ಬೋದು, ನಮ್ಮ ಬೇರೆ ಬೇರೆ ಪಬ್ಲಿಕ್ಸ್ಗಿರ್ಬೋದು, ಚಿಕ್ಕ ಮಕ್ಕಳಿಗಿರ್ಬೋದು, ಅವ್ರಿಗೆಲ್ಲರಿಗೂ ಹಾನಿಕರವಾಗಿ ನಮ್ಮ ಅದು ಹೊಗೆ ಸೂಸ ಹೊಗೆ ಹೊರಗಡೆ ಬರೋ ಕಾರಣ ಇದರಲ್ಲಿ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು, ಸಾರಜನಕ ಇವೆಲ್ಲ ಕಂಪ್ಲೀಟ್. ಇದೇ ಸಂದರ್ಭದಲ್ಲಿ ವಾಲಿಚಂದ್ರರವರು RTO ರಾಜುರವರನ್ನು ಗೌರವಿಸಿದರು. ವಾಲಿಚಂದ್ರರವರ ಜೊತೆ ಬಾಲಾಜಿ, ವಾಸು, ರಮೇಶ್, ಎನ್ ರಾಜಣ್ಣ, ಮೂರ್ತಪ್ಪ, ಗೌರಗಾನಹಳ್ಳಿ ಶಿವಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ JDS ಕಚೇರಿಯಲ್ಲಿ ದಿವಂಗತ ಮಾಜಿ ಸಚಿವ ಚೆನ್ನಿಂಗಪ್ಪರವರ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜಿಸಲಾಗಿತ್ತು. ತುಮಕೂರು ಜಿಲ್ಲಾ JDS ಕಚೇರಿಯಲ್ಲಿ ದಿವಂಗತ ಮಾಜಿ ಸಚಿವ ಚೆನ್ನಿಗಪ್ಪರವರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜಿಸಲಾಗಿತ್ತು. ಜಿಲ್ಲಾ JDS ಅಧ್ಯಕ್ಷ RC ಆಂಜಿನಪ್ಪರವರ ಅಧ್ಯಕ್ಷತೆಯಲ್ಲಿ ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ಚೆನ್ನಿಗಪ್ಪರವರ ಭಾವಚಿತ್ರಕ್ಕೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಪುಷ್ಪಾರ್ಚರಣೆ ಮಾಡಿ ಗೌರವ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ RC ಆಂಜಿನಪ್ಪ ಮಾತನಾಡಿ, ಚೆನ್ನಿಗಪ್ಪರವರು ನಮ್ಮೆಲ್ಲರ ನಾಯಕರಾಗಿದ್ದರು, ಅಂತಹ ವ್ಯಕ್ತಿ ಇಲ್ಲದೆ ಇರುವುದರಿಂದ ಅತೀವ ನೋವು ಉಂಟಾಗಿದೆ ಎಂದು ತಿಳಿಸಿದರು. ಚೆನ್ನಿಗಪ್ಪರವರು ಎಲ್ಲರ ಜೊತೆ ಪ್ರೀತಿಯಿಂದ ಇರುತ್ತಿದ್ದರೆಂದು ಹೇಳುವ ಮೂಲಕ ಅವರಲ್ಲಿದ್ದ ಮಾತೃ ಹೃದಯವನ್ನು ಕೊಂಡಾಡಿದರು. JDS ಕಚೇರಿಯನ್ನು ಸುಸಜ್ಜಿತವಾಗಿ ಮಾಡಿದ ಚೆನ್ನಿಗಪ್ಪರವರ ಹೆಸರು ಶಾಶ್ವತವಾಗಿ ಉಳಿಯಲು JDS ಭವನವನ್ನು ಚೆನ್ನಿಗಪ್ಪ ಭವನವೆಂದು ಹೆಸರಿಡಲು ತೀರ್ಮಾನಿಸಿದರು. ಆ ಮನುಷ್ಯತ್ವ ಮತ್ತು ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಭೂಮಿಗೆ ಬಂದ ಮೇಲೆ ಈ ಸಮಾಜಕ್ಕೆ ಏನ್ ಮಾಡಿದ್ದೇನೆ, ಕುಟುಂಬಕ್ಕೆ ಏನ್ ಮಾಡಿದ್ದೇನೆ, ಮತ್ತು ಅವರು ಹೋದ್ಮೇಲೂ ಕೂಡ ಪ್ರತಿಯೊಬ್ಬ ಮನುಷ್ಯರು ಕೂಡ ಅವ್ರ ಬಗ್ಗೆ ಹೇಳ್ಕೊಳ್ತಕ್ಕಂಥ ಒಂದು ಸಾಧನೆಯನ್ನ ಮಾಡಿ ಹೋಗ್ತಾರಲ್ಲ, ಅವರೇ ನಿಜವಾಗ್ಲೂ ಕೂಡ ಮಹಾಪುರುಷರು ಅಂತ ಇವತ್ತು ದಿವಸ ನಾವು ಕರಿಬೇಕಾದ ಅಂತ ಒಂದು ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ನಾಯಕ ಅಂದ್ರೆ ನಮ್ಮ ಪೂಜ್ಯ ಚೆನ್ನಿಗಪ್ಪಾಜಿ ಅವರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಮತ್ತು ಚೆನ್ನಿಗಪ್ಪ ಅವ್ರನ್ನ ನಮ್ಮೆಲ್ಲರೂ ನಾಯಕರು ಅವ್ರನ್ನ ನೋಡಿದ್ರೆ ಒಬ್ಬ ಮನುಷ್ಯನಿಗೆ ಏನೇನು ಇರಬೇಕು ಗುಣಗಳು, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಏನೇನು ಅಳವಡಿಸ್ಕೋಬೇಕು ಅವೆಲ್ಲ ಕೂಡ ಅವರಲ್ಲಿತ್ತು. ಈಗ ನಮ್ಮ ಸ್ನೇಹಿತರೆಲ್ಲ ಅನೇಕ ಜನ ಮಾತಾಡೋದು ಅವರೆಲ್ಲರೂ ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತು ಕೂಡ ಅವ್ರು ಹೇಳಿರ್ತಕ್ಕಂಥದ್ದು ಸತ್ಯ. ಮತ್ತೆ ಮತ್ತೆ ಅದನ್ನು ನಾನು ಪುನಃ ಹೇಳಬಹುದಿಲ್ಲ. ನಗರ ಅಧ್ಯಕ್ಷ ಬೆಳ್ಳಿ ಲೋಕೇಶ್ ಮಾತನಾಡಿ, ಚೆನ್ನಿಗಪ್ಪರವರ ನಡೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಕರೆ ನೀಡಿದರು. ಚೆನ್ನಿಗಪ್ಪರವರು ನಾಯಕತ್ವ ಗುಣವನ್ನು ಮೈಗೂಡಿಸಿಕೊಂಡಿದ್ದರು.
ಜೆಡಿಎಸ್ ಜಿಲ್ಲಾ ಕಚೇರಿಯ ಚೆನ್ನಿಕಪ್ಪಾಜಿ ಅವರ ಸಭಾಂಗಣದಲ್ಲಿ ನಡೆದಂತ ಇಂಡಿಪೆಂಡೆನ್ಸ್ ಡೇ ಅನ್ಬಹುದು, ರಿಪಬ್ಲಿಕ್ ಡೇ ಅಂತ ಅನ್ಬಹುದು, ಅದನ್ನ ನೆನೆಸ್ಕೊಳ್ಳುವಂತ ಕೆಲಸವನ್ನ ನಿಮ್ಮ ಅಧ್ಯಕ್ಷತೆಯಲ್ಲಿ ನಡೆಸಿ. ನೀವು ಹೇಳ್ತಿರ್ತೀರ ನನ್ನ ಅಧ್ಯಕ್ಷ ಆಗ್ಬೇಕಾದ್ರೆ ಅವರೇ ಮಾರ್ಗದರ್ಶಕರು ಅಂತ, ಅದಕ್ಕೇನಾದ್ರೂ ನೀವು ಒಂದು ಕೊಡುಗೆ ಕೊಡ್ತೀರಾ ಅಂತಂದ್ರೆ ನಮ್ಮ ಸಂಪೂರ್ಣವಾದಂತ ಬೆಂಬಲ ಇದೆ. ನಗರ ಕಮಿಟಿಯಿಂದ ಎಲ್ಲರೂ ಒತ್ತೊತ್ತಾಯ ಮಾಡ್ತಾ ಇದ್ವಿ, ಆ ಕೆಲಸವನ್ನ ನೀವು ಮುಂದಿನ ದಿವಸ ಮಾಡ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಇದರ ಜೊತೆ ಪ್ರತಿ ರಥಸಪ್ತಮಿ ದಿನ ಅವರ ಜನ್ಮ ದಿನಾಚರಣೆ ಬರುತ್ತೆ, ನನ್ನ ಆತ್ಮೀಯರಲ್ಲಿ ಅದರಲ್ಲೂ ನಮ್ಮ ನಗರ ಕಮಿಟಿಯ ಮುಖ್ಯಸ್ಥರುಗಳು ನಾನು ವಿನಂತಿ ಮಾಡ್ಕೊಳ್ತೀನಿ. ಜಿಲ್ಲಾ ಕಮಿಟಿಯವರ ಜವಾಬ್ದಾರಿ ಇದೆಯೋನೋ ಗೊತ್ತಿಲ್ಲ, ನಗರ ಕಮಿಟಿಯವರಂತೂ ಸುಸಜ್ಜಿತವಾದಂತ ವ್ಯವಸ್ಥೆ ಮಾಡಿಕೊಟ್ಟವ್ರೆ. ಅವ್ರ ಜನ್ಮದಿನಾಚರಣೆಯಲ್ಲಿ ಬಡವ್ರಿಗೆ ಒಂದು ಅನ್ನ ಸಾಂಬಾರು ಕೊಡೋದ್ರ ಮುಖಾಂತರ, ಯಾವ್ದಾದ್ರು ವಿದ್ಯಾರ್ಥಿಗೆ ಎಜುಕೇಶನ್ ಹೆಲ್ಪ್ ಮಾಡೋದ್ರ ಮುಖಾಂತರ ಅವರ ಜನ್ಮದಿನಾಚರಣೆ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಹೋಗುವಂತ ದಿಟ್ಟಲ್ಲಿ ನಾವು ಚಾಲನೆ ನೀಡೋಣ ಅಂತ ಮುಂದಿನ ಇನ್ನೆರಡು ವರ್ಷಕ್ಕೋ ಮೂರು ವರ್ಷಕ್ಕೋ ನಾಲ್ಕು ವರ್ಷಕ್ಕೋ ನಾನು ಅಧ್ಯಕ್ಷ ಆಗಿರ್ತೀನಿ ಅನ್ನೋ ಗೊತ್ತಿಲ್ಲ. ಅದಂತೂ ಮುಂದಿನ ವರ್ಷದ ರಥಸಪ್ತಮಿನಲ್ಲಿ ಅವರ ಜನ್ಮದಿನಾಚರಣೆ ಕಚೇರಿಯಲ್ಲಿ ಅನ್ನಸಂತಾಪನೆ ಮಾಡೋದ್ರ ಮುಖಾಂತರ ಆಚರಣೆ ಮಾಡೋದ್ರ ಮುಖಾಂತರ ಅವ್ರನ್ನ ನಾವು ಅಜರಾಮರವಾಗಿ ನೆನೆಸ್ಕೋಬಹುದು ಅಂತ ಹೇಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಸಿಗ್ಲಿ ಅಮ್ಮ. ಅವ್ರನ್ನ ಯಾರು ಕೂಡ ಪಕ್ಷದ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜ್, ಮಹಾಲಿಂಗಪ್ಪ, ಪತ್ರಕರ್ತ ಎಸ್ ಪಿತಂ, ದೇವರಾಜ್ ಸೇರಿದಂತೆ ಹಲವಾರು ಮುಖಂಡರುಗಳು ಚನ್ನಿಗಪ್ಪರವರ ಸೇವೆಯನ್ನು ಸ್ಮರಿಸಿಕೊಂಡರು. ಗ್ರಾಮಾಂತರ ಅಧ್ಯಕ್ಷ ಆಲನೂರು ಅನಂತ್, ಈರೇಹಳ್ಳಿ ಮಹೇಶ್, ಬೈರೇಗೌಡ, ಸೋಲಾರ್ ಕೃಷ್ಣಮೂರ್ತಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಪಾವಗಡದ ದೇವಲಕೆರೆಯಲ್ಲಿ ಹಣ್ಣು ಹಾಗೂ ತರಕಾರಿ ಸಸ್ಯಗಳನ್ನು ಉಚಿತವಾಗಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಾವಗಡ ಪಟ್ಟಣದ ವೈಇಆರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು. ಲ್ಯಾಪ್ಟಾಪ್ ವಿತರಿಸಿ ಮಾತನಾಡಿದ ಶಾಸಕ ವೆಂಕಟರಮಣಪ್ಪರವರು, ಯುವ ಜನಾಂಗವು ಭವಿಷ್ಯದಲ್ಲಿ ದೇಶದ ಆಸ್ತಿಯಾಗಬೇಕೇ ಹೊರತು ಮಾರಕವಾಗಬಾರದು. ತಂತ್ರಜ್ಞಾನವನ್ನು ಉತ್ತಮ ಕೆಲಸಕ್ಕೆ ಬಳಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ವಿದ್ಯಾರ್ಜನೆಯಲ್ಲಿ ಕ್ರಿಯಾಶೀಲರಾಗಿ ಕೆಟ್ಟ ಹವ್ಯಾಸಗಳನ್ನು ದೂರವಿಡಬೇಕೆಂದು ತಿಳಿಸಿದರು. ಕಾಲೇಜಿನ ಮೂಲ ಸೌಕರ್ಯಕ್ಕಾಗಿ 10 ಲಕ್ಷ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು. ನಿಮ್ಮ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡ್ರೆ ಮಾತ್ರ ಜೀವನದಲ್ಲಿ ನೀವು ಉದ್ಧಾರ ಆಗ್ತೀರಿ, ಒಳ್ಳೆ ವಿದ್ಯಾವಂತರ. ನಿಮ್ಮ ಯಾವುದಕ್ಕೆ ನಿಮ್ಮ ಶ್ರಮವನ್ನು ಇಡಬೇಕಂದ್ರೆ ರಾತ್ರಿ ಹಗಲು ಕೂಡ ನಾನು ಚೆನ್ನಾಗಿ ಓದಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ನಾನು ಒಳ್ಳೆ ಯಾವುದಾದ್ರೂ ಉದ್ಯೋಗ ಹುಡ್ಕೋಬೇಕು, ನನ್ನ ಜೀವನದಕ್ಕೂ ಸುಖವಾಗಿರಬೇಕು ಅಂತಕ್ಕಂಥ. ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲ ಜಿ.ವಿ. ರಾಧಾಕೃಷ್ಣ, ಉಪನ್ಯಾಸಕರುಗಳಾದ ಶ್ರೀಧರ್, ಧನಂಜಯ್, ರಾಘವೇಂದ್ರ, ತಿಮ್ಮರಾಜು, ವೇದಾವತಿ, ಇತರ ಸಿಬ್ಬಂದಿ ಹಾಜರಿದ್ದರು. ತುಮಕೂರಿನಲ್ಲಿ ಚಕ್ರವರ್ತಿ ಗೆಳೆಯರ ಬಳಗದ ವತಿಯಿಂದ 3 ದಿನಗಳ ಕಾಲ 7ನೇ ರಾಜ್ಯಮಟ್ಟದ ಹೊನಲು ಬೆಳಕಿನ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ನಡೆಯಲಿದೆ. ತುಮಕೂರಿನಲ್ಲಿ 3 ದಿನಗಳ ಕಾಲ 7ನೇ ರಾಜ್ಯ ಮಟ್ಟದ 3ನೇ ಹೊನಲು ಬೆಳಕಿನ ಟೆನಿಸ್ ಬಾಲ್ ಲೀಗ್ ಕಮ್ ನಾಕ್ಔಟ್ ಕ್ರಿಕೆಟ್ ಟೂರ್ನಿಮೆಂಟ್ ನಡೆಯಲಿದೆ. ತುಮಕೂರಿನ ಚಕ್ರವರ್ತಿ ಗೆಳೆಯರ ಬಳಗದ ವತಿಯಿಂದ ಕೆ ಶ್ರೀಧರ್ ಅವರ ಸಾರಥ್ಯದಲ್ಲಿ ಇದೇ ತಿಂಗಳ 28, 29 ಮತ್ತು ಮಾರ್ಚ್ 1 ಈ 3 ದಿನಗಳ ಕಾಲ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಆಯೋಜಿಸಲಾಗಿದೆ. ಈ ವಿಷಯವನ್ನು ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿಎನ್ ಕೃಷ್ಣಮೂರ್ತಿ ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿ, ಈಗಾಗಲೇ 20 ತಂಡಗಳು ಹೆಸರು ನೋಂದಾಯಿಸಿದ್ದು ಇದರಲ್ಲಿ ತುಮಕೂರಿನ 10 ತಂಡಗಳು ಹೆಸರು ನೋಂದಾಯಿಸಿಕೊಂಡಿದೆ ಎಂದು ತಿಳಿಸಿದರು. ಈ ಟೂರ್ನಿಮೆಂಟ್ನಲ್ಲಿ ಪ್ರಥಮ ಬಹುಮಾನ 2.5 ಲಕ್ಷ ಹಾಗೂ ಟ್ರೋಫಿ, ದ್ವಿತೀಯ ಬಹುಮಾನ 1.5 ಲಕ್ಷ ಹಾಗೂ ಟ್ರೋಫಿ ಒಳಗೊಂಡಿರುತ್ತದೆ. ಮೊದಲನೇ ದಿನದಂದು ಸಿದ್ಧಗಂಗಾ ಮಠ ಅಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮಿಗಳು ಪಂದ್ಯಾವಳಿಯನ್ನು ಉದ್ಘಾಟಿಸುವರು. ಬಿಜೆಪಿ ಯುವ ಮುಖಂಡ ವಿಜಯೇಂದ್ರ, ಶಾಸಕ ಜ್ಯೋತಿ ಗಣೇಶ್, ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳುವರೆಂದು ಕೃಷ್ಣಮೂರ್ತಿ ತಿಳಿಸಿದರು. ಚಕ್ರವರ್ತಿ ಗೆಳೆಯರ ಬಳಗದ ವತಿಯಿಂದ ನಾನು ಏನು ಕೇಳಲ್ಲ. ಅವಾಗ ನಾನು ಕವರ್ ಅಂತ ಒಂದು ಕೊಟ್ಟಿರ್ತೀನಿ, ಅವತ್ತು ಅವರು ನಿಮ್ಮೆಲ್ಲರ ಮುಂದೆ ಏನು ಸೇ ಲಾಸ್ಟ್ ಟೈಮ್ ನೋಡಿದಲ್ಲ, ಎಲ್ಲ ಓಪನ್ ಮಾಡಿಕೊಟ್ಟಿದ್ವಿ, ನಾನು ಮುಂಚೆ ಕವರ್ ಮಾಡಿಕೊಳ್ಳಿಲ್ಲ. ಏನಾದ್ರಬಹುದು, ಫುಲ್ ಟೂರ್ನಿಮೆಂಟ್ ನಮ್ಮದೇ ಆಗಿರ್ಬೋದು ಅಥವಾ ಫಸ್ಟ್ ಪ್ರೈಸ್ ಆಗ್ಬೋದು ಸೆಕೆಂಡ್ ಪ್ರೈಸ್ ಆಗ್ಬೋದು. ನಿಮ್ಗೊಂದು ಹೇಳ್ಬಿಡ್ತೀನಿ, ಚೆನ್ನಿಗಪ್ಪ ಅವ್ರ ಕೈಗಡೆ ಬೆಳೆದಿರೋದು. ಇವತ್ತು ಕಳೆದ ವಾರ ನಾವು ಅವ್ರನ್ನ ಕಳ್ಕೊಂಡು ತುಮಕೂರು ಜಿಲ್ಲೆಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಷ್ಟ ಆಯ್ತು. ಅದಕ್ಕೆ ನಮ್ಮ ಗೆಳೆಯರ ಬಳಗದಿಂದ ಅವ್ರಿಗೆ ಶ್ರದ್ಧಾಂಜಲಿ ಸಹ ಅರ್ಪಿಸ್ತಾರೆ. ನಾನು ವೈಯಕ್ತಿಕವಾಗಿ ತುಮಕೂರು ಸಿಟಿಗೆ ನೀವು ಏನಾದರೂ ಇಲ್ಲ ಸರ್, ನಾನು ಆ ಥರ ಆಕಾಂಕ್ಷೆ ಇವತ್ತು ನಾನು ಪೀಣೆ ದಾಖಲೆ ಇದ್ದೀನಿ, ನಿಮ್ಮನ್ನೆಲ್ಲ ಮರಿಬಾರ್ದು ಅಂತೇಳಿ ಈ ತರ ಕಾರ್ಯಕ್ರಮ ಬರ್ತಿದೆ ಅಷ್ಟೇ, ಇದರಲ್ಲಿ ಬೇರೆ ಯಾವುದೋ ಉದ್ದೇಶ ಇರಲ್ಲ. ಎಣ್ಣೆ ದಾನಚೂರ ಪ್ರಶಸ್ತಿ ಏನಾದರೂ ಏನೋ ನೀವೆಲ್ಲ ಕೊಟ್ಟರೆ ತಗೊಂತೀನಿ ಸರ್.
ಈಗ ನಿಮ್ಗೆಲ್ಲ 2017 ನಾನು ನಿಮ್ಮ ಜೊತೆ ಒಂದು ಭಾಳ ಹತ್ತಿರವಾಗಿ ನಿಮ್ಮ ಜೊತೆ ಇದ್ದೀರ, ತುಮಕೂರು ಪತ್ರಿಕಾ ಮಾಧ್ಯಮದವರು ಮತ್ತೆ ಮೀಡಿಯಾದವರು ಪ್ರಿಂಟ್ ಮೀಡಿಯಾ ಜೊತೆ ಇದ್ದೀರ. ಎಲ್ಲರೂ ಇರಲಿಲ್ಲ, ಮೂರು ಜನ ಇದ್ರು ಸಾಕು, ಅವತ್ತಾರ ಕೆಲವರು ನಮ್ಗೆ ಆಗ್ತಿದ್ರು ಬಂದಿರಲ್ಲ. ಯುವ ಮುಖಂಡ ದನಿಯ ಕುಮಾರ್ ಮಾತನಾಡಿ, ಈ ಟೂರ್ನಿಮೆಂಟ್ ಸಂದರ್ಭದಲ್ಲಿ ಹಿರಿಯ ಆಟಗಾರರನ್ನು ಸನ್ಮಾನಿಸುವ ಕಾರ್ಯಕ್ರಮ ಇಟ್ಟುಕೊಳ್ಳಲಾಗಿದೆ ಎಂದರು. ಚಕ್ರವರ್ತಿ ಗೆಳೆಯರ ಬಳಗದ ಮುಖಂಡರುಗಳಾದ ಪ್ರಕಾಶ್, ಚೇತನ್, ಪ್ರಸನ್ನ, ಶಿವಪ್ರಸಾದ್, ಸೋಮಣ್ಣ ಮತ್ತಿತರರು ಪಾಲ್ಗೊಳ್ಳುವರು. ಪಾವಗಡದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನು ವಿತರಿಸಲಾಯಿತು. ಪಾವಗಡ ಪಟ್ಟಣದ ವೈಆರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು. ಲ್ಯಾಪ್ಟಾಪ್ ವಿತರಿಸಿ ಮಾತನಾಡಿದ ಶಾಸಕ ವೆಂಕಟರಮಣಪ್ಪರವರು, ಯುವ ಜನಾಂಗವು ಭವಿಷ್ಯದಲ್ಲಿ ದೇಶದ ಆಸ್ತಿಯಾಗಬೇಕೇ ಹೊರತು ಮಾರಕವಾಗಬಾರದು. ತಂತ್ರಜ್ಞಾನವನ್ನು ಉತ್ತಮ ಕೆಲಸಕ್ಕೆ ಬಳಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ವಿದ್ಯಾರ್ಜನೆಯಲ್ಲಿ ಕ್ರಿಯಾಶೀಲರಾಗಿ ಕೆಟ್ಟ ಹವ್ಯಾಸಗಳನ್ನು ದೂರವಿಡಬೇಕೆಂದು ತಿಳಿಸಿದರು. ಕಾಲೇಜಿನ ಮೂಲ ಸೌಕರ್ಯಕ್ಕಾಗಿ 10 ಲಕ್ಷ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು. ನಿಮ್ಮ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡ್ರೆ ಮಾತ್ರ ಜೀವನದಲ್ಲಿ ನೀವು ಉದ್ಧಾರ ಆಗ್ತೀರಿ, ಒಳ್ಳೆಯ ವಿದ್ಯಾವಂತರ ಆಗ್ತೀರಿ. ನಿಮ್ಮ ಯಾವುದಕ್ಕೆ ನಿಮ್ಮ ಶ್ರಮವನ್ನು ಇಡಬೇಕಂದ್ರೆ ರಾತ್ರಿ ಹಗಲು ಕೂಡ ನಾನು ಚೆನ್ನಾಗಿ ಓದಬೇಕು, ಒಳ್ಳೆಯ ಮಾರ್ಕ್ಸ್ ತೆಗಿಬೇಕು, ನಾನು ಒಳ್ಳೆಯ ಯಾವುದಾದ್ರೂ ಉದ್ಯೋಗ ಹುಡುಕೋಬೇಕು, ನನ್ನ ಜೀವನದ ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲ ಜಿವಿ ರಾಧಾಕೃಷ್ಣ, ಉಪನ್ಯಾಸಕರುಗಳಾದ ಶ್ರೀಧರ್, ಧನಂಜಯ್, ರಾಘವೇಂದ್ರ, ತಿಮ್ಮರಾಜು, ವೇದಾವತಿ ಇತರ ಸಿಬ್ಬಂದಿ ಹಾಜರಿದ್ದರು. ತುಮಕೂರಿನಲ್ಲಿ ಡಾಕ್ಟರ್ ರ್ಯಾಂಕ್ ನಜೀರ್ ಅಹಮದ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ನೀಡಿ ಗೌರವಿಸಲಾಯಿತು. ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜಿನಲ್ಲಿ ಡಾಕ್ಟರ್ ರ್ಯಾಂಕ್ ನಜೀರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪ್ರತಿಭಾವಂತ ಮಕ್ಕಳಿಗೆ ನಗದು ಪುರಸ್ಕಾರ ಹಾಗೂ ನೆನಪಿನ ಕಾಣಿಕೆ ನೀಡುವ ಮೂಲಕ ಗೌರವಿಸಲಾಯಿತು. ತುಮಕೂರಿನ ಮಾಜಿ ಶಾಸಕ ಹಾಗೂ ಡಾಕ್ಟರ್ ರ್ಯಾಂಕ್ ನಜೀರ್ ಅವರು ತಾವು ವ್ಯಾಸಂಗ ಮಾಡಿದ ಸರ್ಕಾರಿ ಕಿರಿಯ ಕಾಲೇಜಿನ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರಿಗೆ ನಗದು ಪುರಸ್ಕಾರ ನೀಡುವ ಉದ್ದೇಶ ಹೊಂದಿದ್ದರು. ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ರವರು ಡಾಕ್ಟರ್ ನಜೀರ್ ಅಹಮದ್ ಅಭಿಲಾಷೆಯಂತೆ ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಸರಳವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಕಾರ್ಯಕ್ರಮದಲ್ಲಿ 6 ಮಂದಿ ಪ್ರೈಮರಿ ವಿದ್ಯಾರ್ಥಿಗಳನ್ನು ಮತ್ತು ಇನ್ನುಳಿದ 6 ಮಂದಿ ಪ್ರೌಢಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಒಬ್ಬೊಬ್ಬರಿಗೆ ತಲಾ 5,000 ನಗದು ಹಾಗೂ ನೆನಪಿನ ಕಾಣಿಕೆಯನ್ನು ನೀಡಿ ಪ್ರೋತ್ಸಾಹಿಸಿದರು. ಈ ಸಂದರ್ಭದಲ್ಲಿ ಬಿಇಒ ರಂಗದಾಮಯ್ಯ ಮಾತನಾಡಿ, ಅಮೆರಿಕದಲ್ಲಿರುವ ರ್ಯಾಂಕ್ ನಜೀರ್ ಅಹಮದ್ ರವರು ತಾವು ಓದಿದ ಶಾಲೆಯ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಮೂಲಕ ಹುಟ್ಟೂರಿನ ಶಾಲೆ ಮೇಲಿನ ಮಮಕಾರವನ್ನು ಕೊಂಡಾಡಿದರು. ವಿದ್ಯಾಭ್ಯಾಸವನ್ನು ಮಾಡಿ ಕೇಳಿಪ್ಪ, ಈಗ ಈ ತರ ಈಗ ಅಮೆರಿಕದಲ್ಲಿ ನಾಸಾ ಹೆಸರು ಕೇಳಿದ್ದೀರಾ? ಸ್ಪೇಸ್ ಸಂಬಂಧಪಟ್ಟಿರ್ತಕ್ಕಂಥ ರಿಸರ್ಚು ಮತ್ತು ಬೇರೆ ಬೇರೆ ಪ್ರಯೋಗಗಳನ್ನು ಮಾಡ್ತಕ್ಕಂಥ ಜಗತ್ತಿನ ಪ್ರಾತಿನಿಧಿಕವಾಗಿರ್ತಕ್ಕಂಥ ಒಂದು ಸಂಸ್ಥೆ, ಆ ಸಂಸ್ಥೆಯಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ನಜೀರ್ ಸಾಹೇಬ್ ಅವರು. ನೋಡಿ, ಅವ್ರಿಗೆ ಆ ರೀತಿಯ ಒಂದು ದೊಡ್ಡ ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ರು ಹುಟ್ಟೂರಿನ ಸೆಳೆತ, ತಾನು ಕಲಿತಿರ್ತಕ್ಕಂಥ ಶಾಲೆಗಳ ಮೇಲಿರ್ತಕ್ಕಂಥ ಮಮಕಾರ ನೋಡಕ್ಕೆ ಈ ಕಡೆ ನೋಡ್ಬೇಕು ಮಗು, ಏ ನೀವೇ ಈ ಕಡೆ ನೋಡ್ಬೇಕು, ಅವ್ರ ಮಮಕಾರ ಮತ್ತು ಅವರ ತುಡಿತ ಯಾವ ರೂಪದಲ್ಲಿದೆ ಅನ್ನೋದಕ್ಕೆ ಈ ಕಾರ್ಯಕ್ರಮನೇ ಸಾಕ್ಷಿ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಹಾ ರಾಮಕುಮಾರಿ ರವರು ಮಾತನಾಡಿ, ಖಾಸಗಿ ಸರ್ಕಾರಿ ಶಾಲೆಯ ಮಕ್ಕಳಲ್ಲಿರುವ ವ್ಯತ್ಯಾಸವನ್ನು ತಿಳಿಸಿ, ಖಾಸಗಿ ಶಾಲೆಯ ಮಕ್ಕಳಲ್ಲಿ ಸಾಮಾನ್ಯ ಜ್ಞಾನದ ಕೊರತೆ ಇದ್ದು ಪುಸ್ತಕಕ್ಕೆ ದಾಸರಾಗಿರುತ್ತಾರೆ ಎಂದು ವ್ಯಂಗ್ಯವಾಡಿದರು. ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಲ್ಲಿ ಬುದ್ಧಿಶಕ್ತಿ ಜಾಸ್ತಿ ಇರುತ್ತದೆ ಎಂದು ತಿಳಿಸಿ, ಪರಿಶ್ರಮದ ಮೂಲಕ ರ್ಯಾಂಕ್ ನಜೀರ್ ತರಹ ಆಗಬೇಕು ಎಂದು ಕರೆ ನೀಡಿದರು. ಮತ್ತೆ ಅವರಿಗೆ ಬುದ್ಧಿ ಜಾಸ್ತಿ ಇರುತ್ತೆ, ಅವರು ಅವ್ರ ಬುದ್ಧಿನೆಲ್ಲ ಪುಸ್ತಕದಲ್ಲೇ, ಇಂಗ್ಲೀಷ್ ಓದೋದ್ರಲ್ಲಿ, ಬೇರೆ ಸೈನ್ಸ್ ಓದೋದ್ರಲ್ಲಿ, ಅದರಲ್ಲೇ ಸೀಮಿತವಾಗಿ ಕಳ್ಕೊಳ್ತಾ ಇರ್ತಾರೆ. ಆದರೆ ನಮ್ಮ ಸರ್ಕಾರಿ ಶಾಲೆ ಅದು ಯಾವುದೇ ಇದಿರ್ಬೋದು, ಉರ್ದು ಶಾಲೆ ಇರ್ಬೋದು, ಕನ್ನಡ ಶಾಲೆ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಅವ್ರಿಗೆ ತುಂಬ ಚುರುಕಾಗಿರ್ತಾರೆ. ಯಾವುದೇ ಏನಾದರೂ ಹೇಳಿದ್ರೂ ಗೊತ್ತಾಗುತ್ತೆ. ಎಷ್ಟೋ ಜನಕ್ಕೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನವ್ರಿಗೆ ತೊಗರಿ ಬೆಳೆಗೂ ಕಡಲೆ ಬೆಳೆಗೂ ವ್ಯತ್ಯಾಸನೇ ಗೊತ್ತಿರಲ್ಲ, ಆ ಬೇಳೆ ಅಂದ್ರೇ ಗೊತ್ತಿರಲ್ಲ ಅಂತ ಒಂದು ಇದರಲ್ಲಿ ಇರ್ತಾರೆ. ಯಾಕಂದ್ರೆ ಅವರು ಪುಸ್ತಕದ ಹುಳುಗಳಾಗಿರ್ತಾರೆ. ನಮ್ಮ ವಿದ್ಯಾರ್ಥಿಗಳು ಇರ್ತಾರ, ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು, ಅವರು ಇಡೀ ಸಮಾಜವನ್ನ ಸುತ್ತಲೂ ಹಿಂಗೆ ಕಣ್ಬಿಟ್ಟು ನೋಡ್ತಾ ಇರ್ತಾರೆ. ನೋಡಿದಾಗ ಏನೇನು ಅದರಲ್ಲಿ ಸಿಕ್ಕುತ್ತೆ, ಜ್ಞಾನ ಸಿಗುತ್ತೆ, ಅನುಭವ ಸಿಗುತ್ತೆ, ಅವನ್ನೆಲ್ಲ ದಕ್ಕಿಸ್ಕೊಳ್ತಾ ಅವರು ಮಾನಸಿಕವಾಗಿ ಸಮರ್ಥರಾಗಿರ್ತಾರೆ ಮತ್ತು ದೃಢತೆಯನ್ನು ಹೊಂದಿರ್ತಾರೆ. ಆಮೇಲೆ ಎಷ್ಟೇ ಏನು ಫೇಲ್ ಆದರೆ ಚಿಂತೆ ಮಾಡಲ್ಲ, ಇನ್ನೊಂದ್ಸಲ ಓದ್ಕೊಳ್ಳೋದಾಯ್ತು, ಇದು ಬದುಕೆ ಪರೀಕ್ಷೆ ಅಲ್ಲ, ಇದಲ್ಲ ಅಂತ ತಿಳ್ಕೊಂಡಿರ್ತಾರೆ. ಆದರೆ ನಮ್ಮ ಅವರು ರೆಡಿಮೇಡ್ ಒಂದು ಜನ ಬೆಳೆಸಿರ್ತಾರಲ್ಲ,
ಆ ಮಕ್ಕಳು ಯಾವಾಗಲೂ ಭಯಭೀತರಾಗೆ ಎಲ್ಲಿ ನನ್ನ ಮಾರ್ಕ್ಸ್ ಕಡಿಮೆ ಬರುತ್ತೋ, ಎಲ್ಲಿ ನಮ್ಮ ಮನೆಯಲ್ಲಿ ಬರಲ್ವೋ, ಎಲ್ಲಿ ಎ ಗ್ರೇಡ್ ಬರಲ್ವೋ. ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಅವರು ಮಾತನಾಡಿ ಡಾಕ್ಟರ್ ರ್ಯಾಂಕ್ ನಜೀರ್ ಅವರ ಸಾಧನೆಯನ್ನ ಕೊಂಡಾಡಿದರು. ವಿದ್ಯಾರ್ಥಿಗಳು ತಾವು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇವೆ ಎಂಬ ಕೀಳರಿಮೆಯನ್ನ ಬಿಡಬೇಕೆಂದರು. ಈಗಿನ ಏನೋ ಹೊರಪಿನಿ ಇದೆ, ಆ ಹೊರಪಿನಿಯಲ್ಲಿ ನಜೀರ್ ಅವರು ನಿಲ್ಲಿಸ್ತಾರೆ. ಒಂದು ಪರಕ್ರಮದಲ್ಲಿ ನಿಲ್ಲಿಸಿದ ಅವರು ಅಲ್ಲೇ ಹತ್ತಿರದಲ್ಲಿರುವ ಕುಂಚಿ ವೃತ್ತದಲ್ಲಿರುವ ಸರ್ಕಾರಿ ಒಂದು ಕಿರಿಯ ಶಾಲೆಯಲ್ಲಿ ಅವರ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಆ ವೇಳೆಯಲ್ಲಿ ಅವರು ಆ ಶಾಲೆಗೆ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ಅವತ್ತಿನಿಂದ ಅವರು ಒಳ್ಳೆಯ ಹೆಸರನ್ನು ಗಳಿಸುತ್ತಾರೆ. ಅದಾದ ನಂತರ ನಮ್ಮ ಹಿರಿಯ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿ 1952 ನಮ್ಮ ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ಪಡೆದು ಆಗಿನ ಮೈಸೂರಿನ ಮಹಾರಾಜರಿಂದ ಗೋಲ್ಡ್ ಪದವಿಯನ್ನು ಕೂಡ ಅವರು ಪಡೀತಾರೆ, ಗೋಲ್ಡ್ ಮೆಡಲ್ ಕೂಡ ಅವರು ಪಡೀತಾರೆ. ಅವತ್ತಿನಿಂದ ಅವರಿಗೆ ರ್ಯಾಂಕ್ ನದಿನಂತ ಒಂದು ಕೀರ್ತಿ ಕೂಡ ಬಂದಿದೆ. ಸರ್ಕಾರಿ ಕಿರಿಯ ಕಾಲೇಜಿನ ಉಪ ಪ್ರಾಚಾರ್ಯರಾದ ನೂರ್ ಫಾತಿಮಾ ಮಾತನಾಡಿ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ರವರು ತಮ್ಮ ಶಾಲೆಯನ್ನು ದತ್ತು ತೆಗೆದುಕೊಂಡು ಮಕ್ಕಳ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಕೋರಿದರು. ಪಾಲಿಕೆ ಸದಸ್ಯ ಗಿರಿಜಾ ದನಿಯಾ ಕುಮಾರ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ದೇವನಹಳ್ಳಿ ಪಟ್ಟಣದ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು. ದೇವನಹಳ್ಳಿ ಪಟ್ಟಣದ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಜೆಡಿಎಸ್ ಬೆಂಬಲಿತ 14 ಸದಸ್ಯರನ್ನು ಹೊಂದಿರುವ ಪಿಎಲ್ಡಿ ಬ್ಯಾಂಕ್ ಕಳೆದ 40 ವರ್ಷದಿಂದ ಜೆಡಿಎಸ್ ತನ್ನ ಅಸ್ತಿತ್ವವನ್ನೇ ಕಾಯ್ದುಕೊಂಡಿದ್ದು, ಈ ಬಾರಿಯೂ ಜೆಡಿಎಸ್ ಬೆಂಬಲಿತ ಮುನಿರಾಜುರವರು ಅಧ್ಯಕ್ಷರಾಗಿ ಆಶಾ ರವೀಂದ್ರರವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಮುನಿರಾಜು ಮಾತನಾಡಿ, ನಮ್ಮ ಮುಂದಿನ ಯೋಜನೆಯಲ್ಲಿ ಪಕ್ಕದ ಕಟ್ಟಡದ ಮೊದಲ ಅಂತಸ್ತಿನ ಕಟ್ಟಡ ನೀಲಿ ನಕ್ಷೆ ತಯಾರಾಗಿದ್ದು, ನಂತರ ರೈತರಿಗೆ ಹೆಚ್ಚು ಸಾಲ ನೀಡಿ ಬ್ಯಾಂಕ್ ಅನ್ನು ಉನ್ನತ ಮಟ್ಟಕ್ಕೆ ತಲುಪಿಸುವ ಜವಾಬ್ದಾರಿ ನನ್ನದು ಎಂದು ತಿಳಿಸಿದರು. ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿರುತ್ತಾರೆ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಅವರ ಧರ್ಮಪತ್ನಿ ಆಶಾರವರನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿ ಪಕ್ಷ ಇವತ್ತು ನಮ್ಮನ್ನು ಗುರುತಿಸಿ ಈ ಒಂದು ಬ್ಯಾಂಕಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಸಹಕಾರ ನೀಡಿತು. ಅದರ ಉದ್ದೇಶ ಈ ಬ್ಯಾಂಕಿನನ್ನು ನಾವು ರಾಜ್ಯದಲ್ಲಿ ಈ ಬ್ಯಾಂಕು ಪ್ರಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಒಂದು ಬ್ಯಾಂಕು, ಇದರ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಶ್ರಮ ವಹಿಸಬೇಕು, ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಇವತ್ತು ಪಕ್ಷ ನಮ್ಮ ತಾಲೂಕಿನ ಜನತೆ ನಮಗೆ ಒಂದು ಏನು ಅವರ ಆಸೆಯನ್ನು ಈಡೇರಿಸಬೇಕು ಅಂತೇಳಿ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಈ ಬ್ಯಾಂಕಿನ ಅಭಿವೃದ್ಧಿಗೆ ಶಕ್ತಿ ಮೀರಿ ನಾನು ಈಗಾಗಲೇ ನಾವು ಏನು ಯೋಜನೆ ಮಾಡಿದ್ದೀವಿ, ಇಲ್ಲಿ ಯುನಿಲೆಕ್ ಬಿಲ್ಡಿಂಗ್ ಮೇಲೆ ಇನ್ನೊಂದು ಮೊದಲನೇ ಅಂತಸ್ತಿನ ಕಟ್ಟಡ ಕಟ್ಟಬೇಕು ಅಂತೇಳಿ ಈಗಾಗಲೇ ಅದರ ಪ್ಲಾನ್ ಮತ್ತು ಎಲ್ಲ ಸಿದ್ಧವಾಗಿದೆ. ಆ ಕಾರ್ಯವನ್ನು ಮುಗಿಸ್ತಕ್ಕಂಥ ಒಂದು ಜವಾಬ್ದಾರಿ ನನ್ನ ಮೇಲಿದೆ. ಈ ಸಂದರ್ಭದಲ್ಲಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ, ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಮುನೇಗೌಡ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಶ್ರೀನಿವಾಸ್, ಮುಖಂಡರಾದ ಶ್ರೀರಾಮಯ್ಯ ಮತ್ತಿತರರು ಹೂಗುಚ್ಛ ನೀಡುವ ಮೂಲಕ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಅಭಿನಂದಿಸಿದರು. ಬಾಗೇಪಲ್ಲಿ ಶಾಲಾ ಕಾಲೇಜು ಹೆಣ್ಣು ಮಕ್ಕಳಿಗೆ ಕರಾಟೆ ಹಾಗೂ ಆತ್ಮರಕ್ಷಣೆ ಕಲೆಯ ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಶಾಲಾ ಕಾಲೇಜು ಹೆಣ್ಣು ಮಕ್ಕಳಿಗೆ ಕರಾಟೆ ಹಾಗೂ ಆತ್ಮರಕ್ಷಣಾ ಕಲೆಯ ಪ್ರದರ್ಶನ ಕಾರ್ಯಕ್ರಮವನ್ನು ಜಿಲ್ಲೆಯಾದ್ಯಂತ ಚಾಲನೆ ನೀಡಿದ್ದು, ಇದೇ ಮೊದಲ ಬಾರಿಗೆ ಬಾಗೇಪಲ್ಲಿ ಪಟ್ಟಣದಲ್ಲಿ ಜಿಲ್ಲಾಧಿಕಾರಿ ಅರ್ಲತಾ ಚಾಲನೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಆವರಣದಲ್ಲಿ ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತು ಶಾಲಾ ಕಾಲೇಜುಗಳಿಂದ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಆತ್ಮರಕ್ಷಣಾ ಕಲೆ ಮತ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದಲ್ಲಿ ಉನ್ನತ ಮಟ್ಟದ ಹುದ್ದೆಗಳನ್ನು ಮಹಿಳೆಯರ ಮೇಲುಗೈ ಪಡೆಯುತ್ತಿದ್ದು, ಯಾವುದೇ ಕಾರಣಕ್ಕೂ ಇತ್ತೀಚಿನ ಹೆಣ್ಣು ಮಕ್ಕಳು ಎದೆಗುಂದಬಾರದು, ಆತ್ಮಸ್ಥೈರ್ಯದಿಂದ ಮುನ್ನುಗ್ಗಿ, ಅಪರಿಚಿತರು ಹಾಗೂ ಪುಂಡರ ನಕಲಿ ಮಾತುಗಳಿಂದ ಅಥವಾ ಹಣದ ಆಮಿಷಗಳಿಗೆ ಒಳಗಾಗದೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಕರಾಟೆ ಒಂದು ರಕ್ಷಣಾ ಕಲೆ, ಅದರಲ್ಲೂ ಹೆಣ್ಣು ಮಕ್ಕಳು ಈ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕು. ಹೆಣ್ಣು ಮಕ್ಕಳ ಸ್ವಯಂ ರಕ್ಷಣೆ ದೃಷ್ಟಿಯಿಂದ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳಿಗೆ ಕರಾಟೆ ಕಲಿಸುವ ವ್ಯವಸ್ಥೆ ಮಾಡಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಅರ್ಲತ ತಿಳಿಸಿದರು. ನಮಗಿರೋ ಆ ಸ್ಟ್ರಾಂಗ್ ವಿಲ್ ಪವರ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಓದಿ ಲೈಫ್ನಲ್ಲಿ
ಎಲ್ಲ ಹೆಣ್ಮಕ್ಳು ನಾನು ಏನ್ ಹೇಳೋದಾದ್ರೆ, ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಲೇಬೇಕು. ಅರ್ಥ ಆಗುತ್ತಲ್ಲ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂದ್ರೆ, ಅಂದ್ರೆ ಚೆನ್ನಾಗಿ ಓದ್ಬಿಟ್ಟು ಒಂದು ಜಾಬ್ ಸೇರ್ಬೇಕು, ನಿಮ್ ಚಾಯ್ಸ್ ಜಾಬ್. ಹೆಣ್ಣು ಮಕ್ಕಳು ತಮ್ಮ ಆತ್ಮರಕ್ಷಣೆಗಾಗಿ ಕರಾಟೆ ಅನಿವಾರ್ಯವಾಗಿದೆ. ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣ ಪಡೆದು ತಮ್ಮ ಜೀವನದಲ್ಲಿ ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಸಬಲರಾಗಬೇಕೆಂದು ಕಿವಿಮಾತು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಯ ಹೆಣ್ಣು ಮಕ್ಕಳಿಂದ ಕರಾಟೆ ಪ್ರದರ್ಶನ ನಡೆಯಿತು. ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಪಂಕಜ ರೆಡ್ಡಿ, ತಾಲೂಕು ದಂಡಾಧಿಕಾರಿ ಎಂ ನಾಗರಾಜ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಮ್ಮದ್ ಕಲೀಂ, ದೈಹಿಕ ಶಿಕ್ಷಕ ಪರಿವೀಕ್ಷಕ ಎಂ ಜಯರಾಮ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕುಣಿಗಲ್ ಪಟ್ಟಣದ ಹುಚ್ಚಮಸ್ತಿಗೌಡ ವೃತ್ತದಲ್ಲಿ ರಸ್ತೆ ಸುರಕ್ಷತಾ ಜಾಗೃತಿ ಸಪ್ತಾಹ ಕಾರ್ಯಕ್ರಮವನ್ನು ಏರ್ಪಡಿಸಿತು. ಕಾರ್ಯಕ್ರಮ ಆಯೋಜಕರು ಹಾಗೂ ಶಿಕ್ಷಕರಿಗೂ ವಾಗ್ವಾದ ನಡೆದು ಅಸಮಾಧಾನಕ್ಕೆ ಕಾರಣವಾಯಿತು. ಕುಣಿಗಲ್ ಪಟ್ಟಣದ ಜನನಿ ಬಿಡ ಹಾಗೂ ವಾಹನ ದಟ್ಟಣೆ ವೃತ್ತದಲ್ಲಿ ರಸ್ತೆ ಸುರಕ್ಷತಾ ಜಾಗೃತಿ ಸಪ್ತಾಹದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಕಾರ್ಯಕ್ರಮ ಆಯೋಜಕರಿಗೂ ಶಿಕ್ಷಕರಿಗೂ ವಾಗ್ವಾದ ನಡೆದು ಅಸಮಾಧಾನಕ್ಕೆ ಕಾರಣವಾಯಿತು. ಕುಣಿಗಲ್ ಪಟ್ಟಣದ ಹುಚ್ಚಮಸ್ತಿಗೌಡ ವೃತ್ತದಲ್ಲಿ ಬಸ್ಸು ಜಂಕ್ಷನ್ ಇದ್ದು, ಇದೇ ಸ್ಥಳದಲ್ಲಿ ರಸ್ತೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ನಿಮಿತ್ತ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ವಿವಿಧ ಸ್ಟಾಲ್ ಹಾಗೂ ವಿಡಿಯೋ ಪ್ರದರ್ಶನ ಬೀದಿ ನಾಟಕದ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿತ್ತು. ಇನ್ನು ಈ ಕಾರ್ಯಕ್ರಮದ ಅಂಗವಾಗಿ ಪಟ್ಟಣದ ವಿವಿಧ ಶಾಲೆಗಳ ಮಕ್ಕಳು ಒಮ್ಮೆಲೆ ಆಗಮಿಸಿದ್ದಾಗ ಮೊದಲೇ ವಾಹನ ಜನದಟ್ಟಣೆ ಪ್ರದೇಶವಾದದ್ದರಿಂದ ಮಕ್ಕಳ ಸುರಕ್ಷತೆ ಮತ್ತು ಸರಿಯಾದ ವ್ಯವಸ್ಥೆ ಇಲ್ಲದಿರುವ ಬಗ್ಗೆ ಕೆಲ ಶಿಕ್ಷಕರು ಆಯೋಜಕರನ್ನು ಪ್ರಶ್ನಿಸಿದಾಗ, ವ್ಯಕ್ತಿಯೊಬ್ಬ ಶಿಕ್ಷಕರೊಂದಿಗೆ ಅಸಂಬದ್ಧವಾಗಿ ನಡೆದುಕೊಂಡಿದ್ದರಿಂದ ಕೆಲ ಶಿಕ್ಷಕರು ಬೇಸರ ವ್ಯಕ್ತಪಡಿಸಿದ್ದರಲ್ಲದೆ ನೂರಾರು ಮಕ್ಕಳು ಬರುತ್ತಾರೆ ಎಂಬ ಮಾಹಿತಿ ಇದ್ದರೂ ಸಮರ್ಪಕ ಸುರಕ್ಷತೆ ಕ್ರಮ ಕೈಗೊಳ್ಳದೆ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ನಿಜಕ್ಕೂ ಖಂಡನೀಯ ಎಂದು ಮಕ್ಕಳನ್ನು ವಾಪಸ್ ಕರೆದೊಯ್ದರು. ತಾಲೂಕು ಪ್ರೌಢಶಾಲಾ ವಿಜ್ಞಾನ ಶಿಕ್ಷಕರ ಸಂಘದ ಅಧ್ಯಕ್ಷ ಗಜಮೂರ್ತಿ ಮಾತನಾಡಿ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ ಇಂದಿನ ವಿದ್ಯಾರ್ಥಿಗಳಿಗೆ ಅತ್ಯಗತ್ಯವಾಗಿ ಬೇಕಾಗಿದೆ. ಸಾವಿರಾರು ಮಂದಿ ರಸ್ತೆ ಅಪಘಾತದಲ್ಲಿ ಅಮೂಲ್ಯ ಜೀವ ಕಳೆದುಕೊಳ್ಳುತ್ತಿದ್ದಾರೆ ಮತ್ತು ಕೆಲವರು ಶಾಶ್ವತ ಅಂಗವೈಕಲ್ಯಕ್ಕೆ ಗುರಿಯಾಗುತ್ತಿದ್ದಾರೆ. ಇವುಗಳಿಂದ ಜಾಗೃತವಾಗಲು ಈ ಕಾರ್ಯಕ್ರಮ ಅತ್ಯಗತ್ಯ. ಇಂತಹ ಕಾರ್ಯಕ್ರಮಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಆಯೋಜನೆಗೊಂಡಾಗ ಗ್ರಾಮಾಂತರ ಪ್ರದೇಶದ ಜನರಲ್ಲೂ ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವು ಉಂಟಾಗಲಿದೆ ಎಂದು ತಿಳಿಸಿದರು. ಈ ಒಂದು ಕಾರ್ಯಕ್ರಮ ಬರೀ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲೇ ಆಗದೆ ಪ್ರತಿಯೊಂದು ಹಳ್ಳಿ ಮಟ್ಟದಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಮುಟ್ಟಬೇಕಾಗಿದೆ. ಮಕ್ಕಳಿಗೆ ಈ ಒಂದು ವಿಚಾರ ತಿಳಿದಾಗ ಹಳ್ಳಿಯಿಂದ ಹಿಡಿದು ಡೆಲ್ಲಿವರೆಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ವಿಚಾರವನ್ನು ತಿಳ್ಕೊಂಡು ರಸ್ತೆ ಅಪಘಾತ ಆಗ್ತಕ್ಕಂಥ ಒಂದು ವಿಧಾನವನ್ನು ತಡೆಗಟ್ಟಲಿಕ್ಕೆ ಒಂದು ಉತ್ತಮವಾದಂಥ ವಿಧಾನ. ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಅರಿವಾಗುತ್ತೆ. ಟಿವಿ ಮೂಲಕ ಮತ್ತು ಮಾಧ್ಯಮಗಳ ಮೂಲಕ ಪೇಪರ್ ಮೂಲಕ ತಿಳಿಸಿದಾಗ ಜನಗಳು ಎಚ್ಚೆತ್ಕೊಂಡು ಇದರಿಂದ ಆಗ್ತಕ್ಕಂಥ ಒಂದು ಅನಾಹುತವನ್ನು ತಪ್ಪಿಸ್ಬೋದು. ವರ್ಷಕ್ಕೆ ಸುಮಾರು 50,000 ಹೆಚ್ಚು ಜನ ಇವತ್ತು ಬಲಿಯಾಗ್ತಿದ್ದಾರೆ ಇಂಥ ಒಂದು ರಸ್ತೆ ಅಪಘಾತದಿಂದ. ಇದನ್ನು ಉಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಸಾರ್ವಜನಿಕವಾಗಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ. ಕುಣಿಗಲ್ನಲ್ಲಿ ಬೆಂಗಳೂರು ಸಪ್ತಗಿರಿ ಆಸ್ಪತ್ರೆ ಸಹಯೋಗದಲ್ಲಿ 40th ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕುಣಿಗಲ್ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ಅಂತರ್ಜಲ ಮಟ್ಟ ಕಡಿಮೆ ಆಗುತ್ತಿದೆ. ಏಮೆಯಿಂದ ನಿರೀಕ್ಷಿತ ಪ್ರಮಾಣದ ನೀರು ಹರಿಸಿ ತಾಲೂಕಿನ ಭೂಮಿ ಬರಡಾಗುವುದನ್ನು ತಪ್ಪಿಸಲು ಸರ್ಕಾರಕ್ಕೆ 800 ವೆಚ್ಚದಲ್ಲಿ ಹಿಂದಿನ ಸರ್ಕಾರ ಜಾರಿಗೊಳಿಸಿದ್ದ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಅನುದಾನ ನೀಡುವಂತೆ ಮನವಿ ಸಲ್ಲಿಸಲಾಗಿದೆ ಎಂದು ಶಾಸಕ ಡಾಕ್ಟರ್ ರಂಗನಾಥ್ ತಿಳಿಸಿದರು. ತಾಲೂಕಿನ ಹುತ್ರಿದುರ್ಗ ಹೋಬಳಿಯ ಜೋಡಿ ಹೊಸಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಡಿಕೆಎಸ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾದ 40th ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪುತ್ರಿದುರ್ಗ ವ್ಯಾಪ್ತಿಯಲ್ಲಿ 1,100 ಕೊರೆದರೂ ನೀರು ಸಿಗುತ್ತಿಲ್ಲ. ತಾಲೂಕಿನ ವಿವಿಧೆಡೆ ಇದೇ ಪರಿಸ್ಥಿತಿ ಇದೆ. ತಾಲೂಕಿಗೆ 3.5 ಟಿಎಂಸಿ ನೀರು ಏಮೆಯಿಂದ ನೀಡಬೇಕು. ಇದಕ್ಕಾಗಿ ಲಿಂಕ್ ಕೆನಾಲ್ ಕಾಮಗಾರಿ ಆಗಬೇಕಿದೆ. ಇಲ್ಲವಾದಲ್ಲಿ ತುಮಕೂರು ಗ್ರಾಮಾಂತರ, ಶಿರಾ, ತುಮಕೂರು, ತುರ್ವೇಕೇರಿಯವರು ನಮ್ಮ ನೀರನ್ನು ಒರೆಸಿಕೊಂಡು ನಮಗೆ ಅಲ್ಪ ಸ್ವಲ್ಪ ನೀಡುತ್ತಾರೆ. ಕಳೆದ 25 ತಾಲೂಕಿಗೆ ಅನ್ಯಾಯವಾಗಿದೆ. ತಾಲೂಕಿಗೆ ನಿಗದಿತ ಪ್ರಮಾಣ ಏಮೆ ಹರಿಸಲು ಹಾಗೂ ಉತ್ತರದುರ್ಗ ಹೋಬಳಿಯ ಶ್ರೀರಂಗ ಏತ ನೀರಾವರಿ ಯೋಜನೆ ಕಾಮಗಾರಿಗೆ ಒಟ್ಟಾರೆ 800 ನೀಡುವಂತೆ ಜಲಸಂಪನ್ಮೂಲ ಮಂತ್ರಿ ರಮೇಶ್ ಜಾರಕಿಹೊಳಿ ಅವರನ್ನು ಸಂಸದ ಡಿಕೆ ಸುರೇಶ್ ಅವರೊಂದಿಗೆ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದೇನೆ. ಸರ್ಕಾರ ಸ್ಪಂದಿಸದಿದ್ದಲ್ಲಿ ತಾಲೂಕಿನ ಜನರು ಸಹಕಾರ ನೀಡಿದ್ದಲ್ಲಿ ಉಗ್ರ ಹೋರಾಟ ನಡೆಸಿ ಬೇಡಿಕೆ ಪಡೆಯಬೇಕಿದೆ ಎಂದು ತಿಳಿಸಿದರು. ಜಮೀನಿನ ವ್ಯವಸ್ಥೆ ಮುಂದೆ ಬೆಳೆ ಬೆಳೆಯಲಿಕ್ಕೆ ಬಹಳಷ್ಟು ಶ್ರಮ ಆಗದ ಪರಿಸ್ಥಿತಿ ಬರಗಾಲ ಬರುವುದು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕೋಸ್ಕರನೆ ಕೆರೆಗಳು ತುಂಬ ಪ್ರಯತ್ನದಲ್ಲಿ ಶ್ರೀರಂಗ ಏತ ನೀರಾವರಿ ಡಿಕೆ ಸುರೇಶ ತಂದಿದ್ದು. ಆದ್ರೆ ನೀವೆಲ್ಲ ಒಂದ್ ಕಡೆ ರೈತರುಗಳು ಆ ಒಂದು ಪೈಪ್ಲೈನ್ ಹಾಕಿದ್ರೂ ತಡೆ ಹಿಡಿದಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ ಅಂತ. ಅದಕ್ಕೋಸ್ಕರ ಪರ್ಯಾಯ ಮಾರ್ಗವಾಗಿ ನಾವು ರಸ್ತೆಗಳಲ್ಲಿ ಮಾಡ್ತೇವೆ, ರೋಡ್ಗಳ ಮಧ್ಯೆ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ನೀರು ಬರಬೇಕಾದ್ರೆ ನಮ್ಗೆ ಏನು
ಆಫೀಸಿಂದ ಬರಬೇಕು. ಏನ್ ಆಫೀಸಿಂದ ಬರಬೇಕು ಅಂತಂದ್ರೆ ತುಮಕೂರು ಬ್ರಾಂಚ್ ಕೆನಾಲಿಂದ ಬರಬೇಕು. ಅದು ತೆರೆದ ಕೆನಾಲ್, ಅದು ಆ ಕೆನಾಲಲ್ಲಿ ನೀರು ತರಲಿಕ್ಕೆ ಏಕ ಗುಬ್ಬಿಯವರು ಸಿರಾದರು ತುಮಕೂರು ಊರಲ್ಲಿ ಕಾಯ್ತಾ ಇದ್ದಾರೆ ನಮ್ ನೀರನ್ನ ಅವರನ್ನ ಪಡೀಲಿಕ್ಕೆ. ಒಂದ್ ದಿನ ಕಾಯ್ಕೊಂಡು ಎರಡು ದಿನ ಕಾಯ್ಕೊಂಡು ರಾತ್ರಿ ಹೋಗಿ ಅವ್ರ ಗೇಟ್ ಓಪನ್ ಮಾಡ್ತಾರೆ. ಏನ್ ಮಾಡ್ಬೇಕು ಅದಕ್ಕೆ? ಅದಕ್ಕೇನೆ ಡಿಕೆ ಸುರೇಶ್ ಸಾಹೇಬ್ರು ಮತ್ತು ಡಿಕೆ ಶಿವಕುಮಾರ್ ಸಾಹೇಬ್ರು ಕೊಡಿನ ಕಾಲದಲ್ಲಿ 25 ವರ್ಷ ಮೋಸ ಆಗಿದೆ, ನೀವು ಅದನ್ನ ಸರಿಪಡಿಸ್ಕೊಡ್ಬೇಕು ಅಂತ ಹೇಳಿ ಪೈಪ್ ಮುಖಾಂತರ ತಗೊಂಡೋಗಿ ಅಂತ ಆಂದೋಲನ ತೆಗೆದುಕೊಂಡಿದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಸದಸ್ಯ ವಿಶ್ವನಾಥ್, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಬೋರಮ್ಮ, ಸದಸ್ಯ ಸಿದ್ದಮ್ಮ, ಪಿಡಿಒ ಲೋಕೇಶ್, ಟಿಎಚ್ಒ ಜಗದೀಶ್, ಪ್ರಮುಖರಾದ ಶಿವಶಂಕರ್, ಭಾಗ್ಯಮ್ಮ ಇತರರು ಹಾಜರಿದ್ದರು. ಅರಸೀಕೆರೆ ನಗರದ ರಾಮಸ್ವಾಮಿ ಸಮುದಾಯ ಭವನದಲ್ಲಿ ಭಾರತೀಯ ಜನತಾ ಪಾರ್ಟಿ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಅರಸೀಕೆರೆ ಭಾರತೀಯ ಜನತಾ ಪಾರ್ಟಿ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ನಗರದ ರಾಮಸ್ವಾಮಿ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ನೂತನ ಗ್ರಾಮಾಂತರ ಅಧ್ಯಕ್ಷರಾಗಿ ಆಯ್ಕೆಯಾದ ಎಂಜಿ ಲೋಕೇಶ್ ಅವರಿಗೆ ಮತ್ತು ನಗರ ಅಧ್ಯಕ್ಷರಾದ ಪುರುಷೋತ್ತಮ ಅವರಿಗೆ ನಿಕಟಪೂರ್ವ ಗ್ರಾಮಾಂತರ ಅಧ್ಯಕ್ಷರಾದ ಜಿವಿಟಿ ಬಸವರಾಜು ಅವರು ಎಂಜಿ ಲೋಕೇಶ್ ಅಧಿಕಾರ ಹಸ್ತಾಂತರಿಸಿದರು. ಹಾಗೆಯೇ ನಿಕಟಪೂರ್ವ ನಗರದ ಅಧ್ಯಕ್ಷರಾದ ಮನೋಜ್ ಕುಮಾರ್ ಅವರು ನಗರ ನೂತನ ಅಧ್ಯಕ್ಷರಾದ ಪುರುಷೋತ್ತಮ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ನಿಕಟಪೂರ್ವ ಜಿಲ್ಲಾ ಅಧ್ಯಕ್ಷರು ನವಿಲೆ ಅಣ್ಣಪ್ಪ, ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಜಿ ಮರಿಸ್ವಾಮಿ, ಮೀನಾಕ್ಷಿ, ವಿನೋದ ಕುಟ್ಟಿ, ಸರ್ವೇ ಚಂದ್ರು, ಬಿಜೆಪಿ ಕಾರ್ಯಕರ್ತರು ಮತ್ತಿತರು ಉಪಸ್ಥಿತರಿದ್ದರು. ಚಿಂತಾಮಣಿಯಲ್ಲಿ ರೈತರ ಸೇವಾ ಸಹಕಾರ ಸಂಘ ಆಯೋಜಿಸಿದ ಸ್ತ್ರೀಶಕ್ತಿ ಸಹಕಾರ ಸಂಘಗಳಿಗೆ ಸಾಲ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ತಾಲೂಕಿನಲ್ಲಿ ಹೈನುಗಾರಿಕೆಯಿಂದ ಅನೇಕ ಕುಟುಂಬಗಳು ನೆಮ್ಮದಿಯಿಂದ ಜೀವನ ಸಾಗಿಸುವಂತಾಗಿದೆ. ಗೋವುಗಳನ್ನು ಮನೆ ಮಕ್ಕಳಂತೆ ಸಾಕಿ ಸಲುಹಿದರೆ ಅವು ಕುಟುಂಬವನ್ನು ಪೋಷಣೆ ಮಾಡುತ್ತವೆ ಎಂದು ವಿಧಾನಸಭೆ ಉಪಾಧ್ಯಕ್ಷ ಎಂ ಕೃಷ್ಣಾರೆಡ್ಡಿ ಅಭಿಪ್ರಾಯಪಟ್ಟರು. ತಾಲೂಕಿನ ಮೈಲಾಂಡ್ಲಹಳ್ಳಿ ಗೇಟ್ ಬಳಿ ಕುರುಬರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ಆಯೋಜಿಸಿದ್ದ ಸ್ತ್ರೀಶಕ್ತಿ ಸಹಕಾರ ಸಂಘಗಳಿಗೆ ಸಾಲ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ತಾಲೂಕು ಹಾಗೂ ಜಿಲ್ಲೆಯಲ್ಲಿ ಸದಾ ಮಳೆ ಕೊರತೆಯಿಂದ ಬರಗಾಲ ಎದುರಾಗುತ್ತಿದೆ. ಬರಗಾಲ ಪೀಡಿತ ಪ್ರದೇಶದಲ್ಲಿ ಹೈನುಗಾರಿಕೆ ರೈತರ ಜೀವನಾಡಿಯಾಗಿದೆ. ಆರ್ಥಿಕ ಅಭಿವೃದ್ಧಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಲು ಸಹಾಯಕವಾಗುತ್ತಿದೆ. ಹೈನುಗಾರಿಕೆ ಅವಲಂಬಿಸುವವರಿಗೆ ಸಹಕಾರಿ ಸಂಘಗಳಿಂದ ಸಾಲ ಸೌಲಭ್ಯ ದೊರೆಯುತ್ತವೆ. ಡಿಸಿಸಿ ಬ್ಯಾಂಕಿನಿಂದ ವಿತರಣೆಯಾಗುವ ಸಾಲವನ್ನು ಪಾರದರ್ಶಕ ಹಾಗೂ ಬಹಿರಂಗವಾಗಿ ವಿತರಣೆ ಮಾಡಬೇಕೆಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂತ ಒಂದು ಒಳ್ಳೆ ತೀರ್ಮಾನವನ್ನ ತಗೊಂಡಿದ್ರು. ಬಹುಶಃ ಅವತ್ತೇನಾದ್ರೂ ನೆಹರು ಅವರು ಅಂತ ಒಂದು ತೀರ್ಮಾನವನ್ನ ತಗೊಂಡಿದ್ರೆ ಬಹುಶಃ ಇವತ್ತು ನಾವು ಬೇರೆ ಬೇರೆ ದೇಶಗಳನ್ನ ನೋಡ್ಲಿಕ್ಕೆ ಹೋಗ್ತೀವಿ. ವಿದೇಶಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ನಾವು ಹೋಗ್ತೀವಿ. ಬಹುಶಃ ಇವತ್ತು ನಮ್ಮ ದೇಶ ಕೂಡ ಅಂತ ಮುಂಚೂಣಿಯಲ್ಲಿ ಇರ್ತಾ ಇದೆ. ಬಹುಶಃ ಆ ಒಂದು ಸಣ್ಣ ಒಂದು ಆ ಒಂದು ಪ್ರಮಾದದಿಂದ ಇವತ್ತು ಎಲ್ಲೋ ಒಂದ್ ಕಡೆ ನಾವು ಹಿಂದುಳಿದಿದ್ದೀವಿ. ಆದ್ರೂ ಕೂಡ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಈ ಸರ್ಕಾರಗಳೆಲ್ಲ ಕೂಡ ಈಗ ಕನಿಷ್ಠ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅದನ್ನು ಈಗಲಾದ್ರೂ ಮಾಡಬೇಕು ಅಂತ ಹೇಳಿ ಹಲವಾರು ವರ್ಷಗಳಿಂದ ಇಂಥ ಒಂದು ಡಿಸಿಸಿ ಬ್ಯಾಂಕ್ ಇರ್ಬೋದು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಈ ರೀತಿ ಒಂದು ಸಾಲಗಳನ್ನ ಕೊಡಬೇಕು. ಮಹಿಳೆಯರನ್ನ ಸ್ವಂತವಾಗಿ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಬೇಕು, ನೀವು ಒಂದು ಆರ್ಥಿಕ ಒಂದು ಸ್ಥಿತಿಯಿಂದ ಹೊರಗೆ ಬರಬೇಕು, ಸಮಾಜಕ್ಕೆ ನೀವು ಬರಬೇಕು ಅಂತ ಹೇಳಿ ಇವತ್ತು ಸರ್ಕಾರಗಳು ಬಹಳಷ್ಟು ಮಾಡಿದರು. ಮಾರುಕಟ್ಟೆಯಲ್ಲಿ ಕೊಳ್ಳುವ ಪ್ರತಿ ವಸ್ತು ಸಾಮಗ್ರಿಗಳಿಗೆ, ವಿಮಾನ, ರೈಲು, ಬಸ್ ಟಿಕೆಟ್ಗಳಿಗೆ, ಮದ್ಯಪಾನ ಸೇರಿದಂತೆ ಪ್ರತಿಯೊಂದಕ್ಕೂ ತೆರಿಗೆಯನ್ನು ಕಟ್ಟಬೇಕಾಗಿದೆ. ಬಡವರಿಗೆ ಆಹಾರ ಪದಾರ್ಥಗಳನ್ನು ಒದಗಿಸುವ ಪಡಿತರ ಚೀಟಿ ವಿಚಾರದಲ್ಲಿ ಸರ್ಕಾರ ಹೊಸ ಹೊಸ ನಿಯಮಗಳನ್ನು ಜಾರಿಗೆ ತರುತ್ತಿದೆ ಎಂದು ತಿಳಿಸಿದರು. ತಾಲೂಕಿಗೆ ಕೆಸಿ ವ್ಯಾಲಿ, ಎಚ್ಎನ್ ವ್ಯಾಲಿ ನೀರು ಬರುತ್ತದೆ ಎಂದು 2013ರಿಂದಲೂ ಹೇಳುತ್ತಿದ್ದರು. ಆದರೆ ತಾಲೂಕನ್ನು ಕೈಬಿಟ್ಟಿದ್ದರು. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದರಿಂದ ತಾಲೂಕಿನ 48 ಕೆರೆಗಳಿಗೆ ನೀರು ಹರಿಸಲು ಅನುಮೋದನೆ
ಅನುಮೋದನೆಯನ್ನು ನೀಡಿದರು ಎಂದರು. ಕಾರ್ಯಕ್ರಮದಲ್ಲಿ 46 ಸ್ತ್ರೀ ಶಕ್ತಿ ಸಂಘಗಳಿಗೆ ಕುರುಬರು ರೇಷ್ಮೆ ಬೆಳೆಗಾರರ ಸಂಘದ 11 ಸದಸ್ಯರಿಗೆ ಒಟ್ಟು 1.25 ಕೋಟಿ ಸಾಲ ವಿತರಿಸಲಾಯಿತು. ಸೀಕರ್ ಕೆ ಶ್ರೀನಿವಾಸ್ ಗೌಡ, ಮೈಲಾನಹಳ್ಳಿ ರಮೇಶ್, ಕುರುಬರು ಚಂದ್ರಶೇಖರ್ ಗೌಡ, ನೇತಾಜಿ ಗೌಡ, ರಾಜ್ಕುಮಾರ್ ಮುದಾಸಿರ್ ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಡಿಜಿಟಲ್ ವಾರ್ತೆಗಳು.